ಸಾಬುದಾನಿ ಚೂಡ ಮಾಡೋಕ್ಕೆ ಸಾಬುದಾನಿನ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಕೆಲವೊಂದು ಸಾಬುದಾನಿಗಳು ತುಂಬಾ ಚೆನ್ನಾಗಿ ಅರಳತ್ತೆ ಇನ್ನು ಕೆಲವು ಸಾಬುದಾನಿಗಳು ಚೆನ್ನಾಗಿ ಅರಳಲ್ಲ ಮತ್ತು ಒಳಗಡೆ ಗಟ್ಟಿ ಕೂಡ ಇರುತ್ತೆ ಆದರೆ ನಾನಿವತ್ತು ಶೇರ್ ಮಾಡ್ತಾ ಇರುವಂಥ ಈ ಒಂದು ಸಣ್ಣ ಟ್ರಿಕ್ಸ್ನ ನೀವು ಬಳಸಿದರೆ ಎಲ್ಲ ಸಾಬುದಾನಿಗಳು ಚೆನ್ನಾಗಿ ಅರಳತ್ತೆ ಮತ್ತು ತುಂಬ ದಿನಗಳವರೆಗೆ ಗರಿಗರಿ ಕೂಡ ಇರುತ್ತೆ ಹಲೋ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಬುದಾನಿ ಚೂಡ ಅಥವಾ ಸಬ್ಬಕ್ಕಿ ಚೂಡ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಚ್ಚಾಗಿ ವ್ರತ ಮತ್ತೆ ಉಪವಾಸದಲ್ಲಿ ಈ ಸಾಬುದಾನಿ ಚೂಡ ಮಾಡ್ತಾರೆ ವ್ರತ ಮತ್ತೆ ಉಪವಾಸಕ್ಕೆ ಮಾಡುವಂತ ಸಾಬುದಾನಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇವತ್ತು ಇನ್ನೊಂದು ಥರದ ಸಾಬುದಾನಿ ಚೂಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಇವಾಗ ನಾನು ಒಂದು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಇದರಲ್ಲಿ ತುರಿಯ ಮಣೆಯನ್ನು ಇಟ್ಬಿಟ್ಟು ಇದರಲ್ಲಿ ಆಲೂಗಡ್ಡೆನ ತುರಿಬೇಕು ತುರಿಯೋ ಮಣೆಯಲ್ಲಿ ದೊಡ್ಡ ಹೋಲಿರುವ ಕಡೆ ಆಲೂಗಡ್ಡೆನ ತುರಿಬೇಕು ಈ ಥರ ನಾವು ನೀರಲ್ಲಿ ಆಲೂಗಡ್ಡೆನ ತುರಿಯೋದ್ರಿಂದ ಆಲೂಗಡ್ಡೆ ಬೇಗನೆ ಕಪ್ಕಾಗಲ್ಲ ಆಲೂಗಡ್ಡೆನ ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ತುರಿದ ನಂತರ ಇದನ್ನು ಇವಾಗ ತೊಳಿಬೇಕು ತುರಿದಿರುವಂಥ ಆಲೂಗಡ್ಡೆನ ಸ್ವಲ್ಪ ಲೈಟ್ ಆಗಿ ಹಿಂಡ್ಬಿಟ್ಟು ನೀರ್ನ ಚೇಂಜ್ ಮಾಡಬೇಕು ಇದೇ ರೀತಿ ಪದೇ ಪದೇ ನೀರ್ ಚೇಂಜ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ಸಲ ಆಲೂಗಡ್ಡೆನ ತೊಳಿಬೇಕು ಇದರಲ್ಲಿರುವ ಸ್ಟಾರ್ಚ್ ಹೋಗಬೇಕು ಅಂದ್ರೆ ಆಲೂಗಡ್ಡೆ ಚೆನ್ನಾಗಿ ಗರಿ ಗರಿ ಆಗತ್ತೆ ಈ ಸಾಬುದಾನಿ ಚೂಡಕ್ಕೆ ಆಲೂಗಡ್ಡೆ ಕಡಿಮೆ ಇರಬೇಕು ಸಾಬುದಾನಿ ಜಾಸ್ತಿ ಇರಬೇಕು ಆಲೂಗಡ್ಡೆ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಆಲೂಗಡ್ಡೆ ಹಾಕಿದರೆ ಸಾಬುದಾನಿ ಚೂಡ ತುಂಬಾ ರುಚಿಯಾಗುತ್ತೆ ಟ್ರೈ ಮಾಡಿ ನೋಡಿ ಇದರಲ್ಲಿರುವಂಥ ಬಿಳಿ ನೀರು ಹೋಗಿಬಿಟ್ಟು ತಿಳಿ ನೀರು ಬರುವವರೆಗೂ ಇದನ್ನು ಇದೇ ರೀತಿ ಆಲೂಗಡ್ಡೆಯಲ್ಲಿರುವಂಥ ನೀರನ್ನು ಚೇಂಜ್ ಮಾಡಿಬಿಟ್ಟು ತೊಳಿತಾನೆ ಇರಬೇಕು ಆಮೇಲೆ ತೊಳೆದಿರುವಂಥ ಆಲೂಗಡ್ಡೆಲಿರುವಂಥ ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದನ್ನ ಇದೇ ರೀತಿ ಬಿಡಬೇಕು ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸಾಬುದಾನಿನ ತಗೊಂಡಿದ್ದೀನಿ ಇದು ನೈಲಾನ್ ಸಾಬುದಾನಿ ಚೂಡ ಮಾಡೋಕ್ಕಂತಲೇ ಬಳಸುವಂಥ ಸ್ಪೆಷಲ್ ಸಾಬುದಾನಿ ಅಥವಾ ಸಬ್ಬಕ್ಕಿ ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ತೋರಿಸ್ತಾ ಇದ್ದೀನಿ ಮಾಮೂಲಿ ನಾವು ಉಪ್ಪಿಟ್ಟು ಮಾಡ್ತೀವಲ್ವಾ ಅಥವಾ ಸಬ್ಬಕ್ಕಿ ಕಿಚಡಿ ಮಾಡ್ತೀವಲ್ಲ ಅದಕ್ಕಿಂತ ಈ ಸಾಬೂದಾನಿ ಸ್ವಲ್ಪ ದೊಡ್ಡದಿರುತ್ತೆ ಇದಕ್ಕೆ ನೈಲಾನ್ ಸಾಬೂದಾನಿ ಅಂತ ಹೇಳ್ತಾರೆ ಇದನ್ನು ಹೆಚ್ಚಾಗಿ ಚೂಡ ಮಾಡೋಕ್ಕೆ ಅಥವಾ ಈ ಥರ ಡ್ರೈ ಸ್ನ್ಯಾಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿದ್ದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಇದು ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಂತಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಸಾಬುದಾನಿಗಳಲ್ಲಿ ಎಷ್ಟು ವಿಧಗಳಿವೆ ಸಾಬೂದಾನಿಗಳನ್ನು ಯಾವ ರೀತಿ ತೊಳಿಬೇಕು ಬಿಡಿ ಬಿಡಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ನನ್ನ ಸಾಬುದಾನಿ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ನೀವೇನಾದರೂ ಆ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಈಗ ಈ ಸಾಬುದಾನಿಯಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ನೀರನ್ನು ಚಿಮುಕಿಸ್ಬೇಕು ಈ ಥರ ಸಾಬುದಾನಿನ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನಾವು ಸಾಬುದಾನಿನ ಫ್ರೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟಿಟ್ರೆ ಸಾಬುದಾನಿನ ಎಣ್ಣೆಲಿ ಫ್ರೈ ಮಾಡಿದಾಗ ಚೆನ್ನಾಗಿ ಅರಳುತ್ತೆ ಫುಲ್ ಗರಿ ಗರಿ ಆಗುತ್ತೆ ಈಗಿದ್ದನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಹರಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಇದೇ ರೀತಿ ಬಿಡಬೇಕು ಗಮನ ಇರಲಿ ಫ್ರೆಂಡ್ಸ್ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಚಿಮ್ಕಿಸಿದ್ರೆ ಸಾಕು ನೀರು ಜಾಸ್ತಿ ಆದರೆ ಸಾಬುದಾನಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಜಾಸ್ತಿ ಎಣ್ಣೆ ಹೀರುತ್ತೆ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಸಾಬುದಾನಿ ಎಲ್ಲ ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಇದರಲ್ಲಿ ಸ್ವಲ್ಪ ಕೂಡ ನೀರಿನಂಶ ಉಳಿಬಾರ್ದು ಈಗ ಈ ಸಾಬುದಾನಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದು ಅಗಲವಾದ ಕಡಾಯಲ್ಲಿ ಎಣ್ಣೆನ ಕಾಯ್ಸಕ್ಕಿಡಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಗ್ಯಾಸನ್ನು ಸಣ್ಣ ಮಾಡಿ ಈಗ ಇದರಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಸಾಬುದಾನಿನ ಹಾಕಿಬಿಟ್ಟು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸಾಬುದಾನಿನ ಹಾಕಿದ ತಕ್ಷಣ ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಹೈ ಫ್ಲೇಮ್ನಲ್ಲೇ ಇರಬೇಕು ಅಂದರೆ ಸಾಬುದಾನಿಗಳು ಚೆನ್ನಾಗಿ ಅರಳುತ್ತೆ ಈ ಚಟಪಟ ಶಬ್ದ ಮತ್ತು ಇದರಲ್ಲಿರುವಂಥ ನೊರೆ ಎರಡೂ ಕಡಿಮೆ ಆಗುವವರೆಗೂ ಇದೇ ರೀತಿ ನಾವು ಇದನ್ನು ಸ್ಪೂನಿಂದ ಕೈ ಆಡಿಸ್ತಾ ಫ್ರೈ ಮಾಡ್ತಾನೆ ಇರಬೇಕು ಒಂದು ಎರಡು ನಿಮಿಷದ ನಂತರ ನೊರೆ ಕಡಿಮೆ ಆಗುತ್ತೆ ಮತ್ತು ಶಬ್ದ ಕೂಡ ಪೂರ್ತಿ ನಿಲ್ಲುತ್ತೆ ಆವಾಗ ಸಾಬುದಾನಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿರಿ ಎಲ್ಲ ಸಾಬುದಾನಿಗಳು ಎಷ್ಟು ಚೆನ್ನಾಗಿ ಅರಳಿವೆ ಈಗ ಗ್ಯಾಸನ್ನು ಸಣ್ಣ ಮಾಡಿಬಿಟ್ಟು ನಿಧಾನ ಎಲ್ಲ ಸಾಬುದಾನಿಗಳನ್ನು ತೆಗೆದು ಇದರಲ್ಲಿರುವಂಥ ಎಲ್ಲ ಏನನ್ನ ಚೆನ್ನಾಗಿ ಬಸದ್ಬಿಟ್ಟು ಆಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಸಾಬುದಾನಿನ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಗಮನ ಇರಲಿ ಫ್ರೆಂಡ್ಸ್ ಒಟ್ಟಿಗೆ ಜಾಸ್ತಿ ಸಾಬುದಾನಿನ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಬಾರ್ದು ಅವಾಗ ಸಾಬುದಾನಿ ಚೆನ್ನಾಗಿ ಫ್ರೈ ಆಗೋಲ್ಲ ಇದೇ ಥರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾನು ಎಲ್ಲ ಸಾಬುದನೆಗಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಗರಿ ಗರಿ ಆಗಿದೆ ಇದು ಪೂರ್ತಿ ತಣ್ಗಾದ್ಮೇಲೆ ಇನ್ನೂ ಗರಿ ಗರಿ ಆಗುತ್ತೆ ನೆಕ್ಸ್ಟ್ ಇವಾಗ ಇದೇ ಎಣ್ಣೆಯಲ್ಲಿ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸಾಬುದಾನಿ ಚೂಡ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಮತ್ತು ಬೇರೆ ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದೀನಿ ಎಷ್ಟು ಸಾಬೂಧಾನಿ ತೊಗೊಂಡಿರ್ತಾರೋ ಅದ್ರ ಪ್ರಕಾರ ನೀವು ಎಲ್ಲ ಸಾಮಗ್ರಿಗಳನ್ನು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಶೇಂಗಾ ನೋಡ್ರಿ ಈ ಥರ ಕಲರ್ ಚೇಂಜ್ ಆಗಬೇಕು ಮತ್ತು ಗರಿ ಗರಿ ಆಗಬೇಕು ಈಗ ಇದನ್ನು ತೆಗೆದ್ಬಿಟ್ಟು ಸೈಡಿಗೆ ಎತ್ತಿಡ್ರಿ ಆಲೂಗಡ್ಡೆನ ನಾವು ಒಣಗಿಸ್ತಾ ಇದ್ದು ಒಂದು ಅರ್ಧ ಗಂಟೆ ಆಯಿತು ನೋಡಿರಿ ಇವಾಗ ಆಲೂಗಡ್ಡೆ ಸ್ವಲ್ಪ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಪೂರ್ತಿ ಡ್ರೈ ಆಗೋದೇನು ಬೇಡ ಇದರಲ್ಲಿರುವಂಥ ನೀರಿನ ಅಂಶ ಹೋದರೆ ಸಾಕು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಗರಿ ಗರಿ ಫ್ರೈ ಮಾಡಬೇಕು ಈ ಥರ ಲೈಟ್ ಆಗಿದ್ರೆ ಕಲರ್ ಚೇಂಜ್ ಆಗಬೇಕು ಮತ್ತೆ ಚೆನ್ನಾಗಿ ಗರಿ ಗರಿ ಆಗಬೇಕು ಈಗ ಇದನ್ನು ತೆಗೆದುಬಿಟ್ಟು ಎಣ್ಣೆಲ್ಲ ಚೆನ್ನಾಗಿ ಬಸವರೆಗೂ ಇದನ್ನು ಸ್ವಲ್ಪ ಹೊತ್ತು ಎಲ್ಲ ಇಡಿ ಆಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇವಾಗ ಒಂದು ದೊಡ್ಡ ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಅದೇ ಎಣ್ಣೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡ್ಬಿಟ್ಟು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿಯಾದ ನಂತರ ಇದರಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿ ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಕರಿಬೇವು ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಕರಿಬೇವು ಸ್ವಲ್ಪ ಗರಿಗರಿಯಾಗುವವರೆಗುದನ್ನು ಚೆನ್ನಾಗಿ ಹುರಿಬೇಕು ಕರಿಬೇವು ಸ್ವಲ್ಪ ಗರಿ ಗರಿ ಆದ ನಂತರ ಈಗ ಇದರಲ್ಲಿ ಗೋಡಂಬಿ ಒಣ ದ್ರಾಕ್ಷಿ ಒಣಮೆಣಸಿನ್ಕಾಯಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಗರಿ ಗರಿಯಾಗುವವರೆಗುದನ್ನು ಇದೇ ರೀತಿ ಕೈ ಬಿಡ್ದೇ ಹುರಿತಾನೆ ಇರಬೇಕು ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಗರಿ ಗರಿ ಆದ ನಂತರ ಗ್ಯಾಸ್ ಆಫ್ ಮಾಡಿ ಈಗ ಇದರಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹುರಿದ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹುರಿದ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದರಲ್ಲಿ ಆಗಲೇ ಫ್ರೈ ಮಾಡಿಟ್ಕೊಂಡಂಥ ಸಾಬುದಾನಿನ ಹಾಕಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕಬೇಕು ಸಕ್ಕರೆ ಪುಡಿನ ಈ ಥರ ಕೈಯಿಂದ ಎಲ್ಲ ಕಡೆ ಚೆನ್ನಾಗಿ ಉದುರಿಸಿ ಆಮೇಲೆ ಫ್ರೈ ಮಾಡಿದಂಥ ಆಲೂಗಡ್ಡೆ ಮತ್ತು ಫ್ರೈ ಮಾಡಿದಂಥ ಶೇಂಗಾ ಹಾಕಿ ಈಗ ಮತ್ತೆ ಗ್ಯಾಸ್ ಆನ್ ಮಾಡಿ ಪೂರ್ತಿ ಸಣ್ಣ ಉರಿಯಲ್ಲಿಟ್ಬಿಟ್ಟು ಇದನ್ನು ಸ್ವಲ್ಪೊತ್ತು ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ತಾ ಹುರಿಬೇಕು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಚೂಡಾನ ಟೇಸ್ಟ್ ಮಾಡಿ ನೋಡಿರಿ ಖಾರ ಉಪ್ಪು ಏನಾದರೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದೇ ಕಡಾಯಲ್ಲಿ ಇದನ್ನು ಪೂರ್ತಿ ತಣ್ಗಾಗುವವರೆಗೂ ಬಿಡಬೇಕು ಪೂರ್ತಿ ತಣ್ಗಾದ ನಂತರ ಇದು ಇನ್ನೂ ಗರಿ ಗರಿ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಒಂದು ಏಟ್ಯಾಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಸಂಜೆ ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ಖಾರ್ ಖಾರವಾದ ಸಾಬುದಾನಿನ ಎಂಜಾಯ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು